ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ಯಾಂಕ್ನಲ್ಲಿ ಆಧಾರ್ ಕೇಂದ್ರ. ಹೌದು, ಮುಂದಿನ ವಾರದಿಂದ 10 ಶಾಖೆಗಳಲ್ಲಿ ಒಂದು ಶಾಖೆಯಲ್ಲಿ ಆಧಾರ್ ನೋಂದಣಿ ಸೌಲಭ್ಯ ಕಲ್ಪಿಸುವಂತೆ ಸಾರ್ವಜನಿಕ ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲಿ UIDAI ವಿನಂತಿಸಿರುವಂಥದ್ದು. ಆಧಾರ್ಗೆ ಕೆಲವು ನಿಯಂತ್ರಣವನ್ನು ಇರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕೆಲವು ಬದಲಾವಣೆಗಳನ್ನು ಮಾಡಲಾಗಿರುವಂಥದ್ದು. ಪ್ರಸ್ತುತ ದೇಶದಲ್ಲಿ 25,000 ಸಕ್ರಿಯ ಆಧಾರ್ ದಾಖಲಾತಿ ಕೇಂದ್ರಗಳಿದ್ದು, ಆದರೆ ಇದು ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಯಾವುದೇ ಒಂದು ಕೇಂದ್ರವು ಬ್ಯಾಂಕ್ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಆಗಸ್ಟ್ ಅಂತ್ಯದ ಒಳಗೆ 10 ಶಾಖೆಗಳಲ್ಲಿ ಒಂದು ಶಾಖೆ ಆವರಣದಲ್ಲಿ ಆಧಾರ್ ನೋಂದಣಿ ಹಾಗೂ ಪರಿಷ್ಕರಣೆ ಸೌಲಭ್ಯ ಕಲ್ಪಿಸಲು ನಾವು ಸರ್ಕಾರಿ ಹಾಗೂ ಸಾರ್ವಜನಿಕ ರಂಗದ ಬ್ಯಾಂಕ್ಗಳಲ್ಲಿ ವಿನಂತಿಸುತ್ತಿದ್ದೇವೆ ಎಂದು UIDAI ಹೇಳಿರುವಂತದ್ದು. ಭಾರತದಲ್ಲಿ ಒಟ್ಟಾರೆ 120,000 ಬ್ಯಾಂಕ್ ಬ್ರಾಂಚ್ಗಳಿದ್ದು, ಇದರಲ್ಲಿ 12,000 ಶಾಖೆಗಳಲ್ಲಿ ಆಧಾರ್ ನೋಂದಣಿ ಹಾಗೂ ಪರಿಷ್ಕರಣೆ ಕೇಂದ್ರಗಳನ್ನು ಆರಂಭಿಸಬಹುದು ಎಂದು ತಿಳಿಸಿರುವಂಥದ್ದು. ನಿಮ್ಗೇನಿಸುತ್ತೆ, ಇದೀಗ ಬ್ಯಾಂಕ್ನಲ್ಲೇ ಆಧಾರ್ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತಿರುವಂಥದ್ದು, ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಈ ಕಡೆ ಕಾಮೆಂಟ್ ತಿಳಿಸಿ. ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.